ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನೀರಿಗಾಗಿ ಹೋರಾಟವೇ ಹೊರತು ರಾಜಕಾರಣ ಹೋರಾಟವಲ್ಲ. ಮಾಜಿ ಶಾಸಕರ ಬೆಂಬಲಿತ ನಗರದ ಸಭಾ ಸದಸ್ಯರ ತಿರುಗೇಟು. ನಾವು ನಗರಸಭಾ ಸದಸ್ಯರಾಗಿ ಆಯ್ಕೆಯಾದ ದಿನದಿಂದಲೂ ನೀರಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ. ನಮ್ಮ ಹೋರಾಟ ಸಾರ್ವಜನಿಕರಿಗೆ ನೀರು ಕೊಡಬೇಕೆಂಬ ಉದ್ದೇಶವೇ ಹೊರತು ನೀರಿನಲ್ಲಿ ನಾವು ಯಾವುದೇ ರಾಜಕಾರಣ ಮಾಡುತ್ತಿಲ್ಲವೆಂದು ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ನಗರಸಭಾ ಸದಸ್ಯರು JDS ಆರೋಪಕ್ಕೆ ತಿರುಗೇಟು ನೀಡಿದರು. ಅವರು ನಗರದ ಮಾಜಿ ಶಾಸಕರ ಮಾಳಪಲ್ಲಿಯ ನಿವಾಸದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭಾ ಸದಸ್ಯರಾದ 7ನೇ ವಾರ್ಡಿನ ಅಶ್ವಿನಿ ಬಡಾವಣೆ ಆರ್ ಜಗನ್ನಾಥ್, 8ನೇ ವಾರ್ಡಿನ ಕರಂಪಲ್ಲಿ ರೆಡ್ಡಪ್ಪ, 17ನೇ ವಾರ್ಡಿನ ಚೌಡೇಡಪಡದ ಹರೀಶ್, 19ನೇ ವಾರ್ಡಿನ ಜಗದೀಶ್, 27ನೇ ವಾರ್ಡಿನ ಕೇರಾಣಿ ಸೇರಿದಂತೆ ಇತರೆ ವಾರ್ಡಿನ ಮಹಿಳಾ ನಗರಸಭಾ ಸದಸ್ಯರ ಪತಿಯರು ಮಾತನಾಡಿ JDS ನಗರಸಭಾ ಸದಸ್ಯರು ಸೋಮವಾರ ಮಾಡಿದ ಆರೋಪಕ್ಕೆ ತಮ್ಮದೇ ಆದ ಪ್ರತ್ಯುತ್ತರವನ್ನು ನೀಡಿದರು. ನೀರಿಗಾಗಿ ಹೋರಾಟ ನಾವು ಮಾಡುತ್ತಿದ್ದೇವೆ ಎಂದು ನಮ್ಮ ವಿರೋಧ ಪಕ್ಷ ಮಿತ್ರರು ತಿಳಿಸಿದ್ದಾರೆ. ಹೌದು, ನಾವು ಕಳೆದ 6-7 ತಿಂಗಳಿಂದ ಹೋರಾಟ ಮಾಡುತ್ತಿದ್ದೇವೆ. ಅದು ಮತ ನೀಡಿ ಆಯ್ಕೆ ಮಾಡಿದ ಜನರಿಗಾಗಿ ಮಾತ್ರ ಹೊರತು ರಾಜಕೀಯಕ್ಕಲ್ಲ ಎಂದು ಪ್ರತಿಯೊಬ್ಬರ ಸದಸ್ಯರು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹೇಗೆ ಶುರುವಾಯಿತಂದರೆ, ಕಳೆದ 7 ವರ್ಷಗಳಿಂದ ಸಾರ್ವಜನಿಕರಿಗೆ ಒಂದು ತಿಂಗಳಾದ್ರೂ ನೀರು ಬರ್ತಿರ್ಲಿಲ್ಲ, ಕುಡಿಯೋ ನೀರು ಜನರು ತಲುಪ್ತಿರ್ಲಿಲ್ಲ. ಸೊ ನಾವು ಆ ಹೋರಾಟ ಮಾಡ್ಕೊಂಡು ಬಂದ್ವಿ. ಟ್ಯಾಂಕರು ಅರ್ಧ ಟ್ಯಾಂಕರ್ ತೊಗೊಂಡು ಬರ್ತಾಯಿದ್ದಿದ್ರು. ತಮಗೂ ಗೊತ್ತು, ಮಾಧ್ಯಮ ಮಿತ್ರರು ಇದ್ದರು ಅಲ್ಲಿ, ಅವರು ಆಫೀಸರ್ಸು ಇದ್ದರು, ಅವ್ರ ಮುಂದೆನೇ ಅರ್ಧ ಟ್ಯಾಂಕರ್ ಏನಿತ್ತು ಅದನ್ನು ಸಾಬೀತುಪಡಿಸಿದ್ವಿ. ಎರಡನೇದಾಗಿ ಪಾಚಿ ನೀರು ಕೊಳಚೆ ನೀರು ಕೊಡ್ತಾಯಿದ್ರು, ಅದು ತಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಇದ್ದರು, ನಿಮ್ಮ ಸಮ್ಮುಖದಲ್ಲೇ ಎಲ್ಲ ತೋರಿಸಿದ್ವಿ. ಮೂರನೇ ಅಂದ್ರೆ ಏನಂದರೆ ಧರಣಿ ಮಾಡಿ, ನೀರು ಬರ್ತಿಲ್ಲ ಇಷ್ಟಾದ್ರೆ ಏನಂದರೆ CRF ಫಂಡು ಕೋಟಿಗಳು ಖರ್ಚಾಗ್ತಾ ಇದ್ರು. ಅದೇ ಈ 30 ದಿವಸಕ್ಕೆ 25 ದಿವಸಕ್ಕೆ ನೀರು ಸರಬರಾಜು ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಧರಣಿ ಮಾಡಿ, ಏನು ಅಕ್ಯೂಸ್ಡ್ ಕರ್ಕೊಂಡ್ಬಂದು ದೌರ್ಜನ್ಯ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಯಾವ ವಿಚಾರವಾಗಿ ಸರ್ ದೌರ್ಜನ್ಯ ಮಾಡಿರೋದು? ಅಲ್ಲಿರೋರೆಲ್ಲ ಬಹುತೇಕವಾಗಿ ಸ್ಲಮ್ಮಲ್ಲಿರುವಂಥವ್ರು. ಹೋಗಿ ಕಮಿಷನರ್ ಅವ್ರನ್ನ ಅಧಿಕಾರಗಳಿಗೋಗಿ ಕೇಳಿದ್ದಾರೆ. ಅವರೇನು ಕ್ಯಾಮ್ರಾಗಳು ಹೊಡೆದಾಕಿಲ್ಲ, ಪೀಠೋಪಕರಣಗಳು ಧ್ವಂಸ ಮಾಡಿಲ್ಲ, ಇಲ್ಲ ಬೇರೆ ಅಧಿಕಾರಿನ ಯಾರು ಹೊಡೆದಿಲ್ಲ. ಕೇಳಿರೋದು ನೀರಿನ ವಿಚಾರವಾಗಿ, ನೀರಿನ ವಿಚಾರ ಕೇಳೋದಕ್ಕೆ FIR ದಾಖಲು ಮಾಡಿದ್ದಾರೆ. ಅವರು ಗೂಂಡ ವರ್ತನೆ ಮಾಡಿ ಇಲ್ಲಿ FIR ದಾಖಲಿಸಿದ್ದಾರೆ. ಅವ್ರಿಗಾಗಿರೋದು ನೀರಿನ ವಿಚಾರ ಕೇಳಕ್ಕೆ ಹೋಗಿ ಅಕ್ಯೂಸ್ಡ್ ಆಗಿದೆ, ಅವ್ರನ್ನ ಗೂಂಡಾಗಳು ಅಂತಾರೆ. ನೀರು ಕೇಳಿದ್ರೆ FIR ಮಾಡಿಸ್ತಾರೆ. ಅಂದರೆ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ನೀರು ವಿಚಾರವಾಗಿ ಏನು ಕೇಳಬಾರ್ದ? ನಮ್ಮದು ಈಗ ನನ್ನ ವಿಚಾರ ತಗೊಳ್ಳಿ, 17ನೇ ವಾರ್ಡ್, ನಂದು ಭಾಗಶಃ 75% ಸ್ಲಮ್ ಇದೆ. 20 ದಿವಸಕ್ಕೆ 25 ದಿವಸಕ್ಕೆ ನೀರು ಕೊಟ್ಟರೆ ಸ್ಲಮ್ಗಳಲ್ಲಿರೋದು ಸಂಪುಗಳಿಲ್ಲ ಸರ್, ಯಾವ ರೀತಿ ಶೇಖರಣೆ ಮಾಡ್ಕೊಂಡ್ರು, ಹೇಗೆ ಜನಗಳಿಗೆ ಕೊಡ್ತಾರೆ? ತಾವೇ ನಿರ್ಧರಿಸಿ. ಇನ್ನು ಎರಡನೇ ವಿಚಾರ ಕಾಂಟ್ರಾಕ್ಟ್ ಬಗ್ಗೆ, ಆ ವೆಹಿಕಲ್ ನಿಮಗೂ ಗೊತ್ತು, ನಿನ್ನೆ ನೀವೇ ಪರಿಶೀಲನೆ ಮಾಡಿದ್ರಲ್ಲಿ, ಸ್ಪಾಟಲ್ಲೇ ಮಾಡಿದ್ರೆ ಮಾಧ್ಯಮ ಸರ್, ಎಷ್ಟು ಬಂತು ಸರ್ ಅದು? ಎಷ್ಟು ಬಂತು ವಾಲ್ಯೂಮು? ನಾಗರಾಜ್ ಅವರು ಇದ್ರು 4758 ಸರ್. ಇನ್ನೂರ 50 ಲೀಟ್ರ್ ಶಾರ್ಟೇಜ್ ಬಂದಿದೆ. ನಾವು ಹಾಗಾದ್ರೆ ಕೇಳಿದ ಆರೋಪ ಮಾಡಿರೋದ್ರಲ್ಲಿ ಸತ್ಯ ಇದೆಯಲ್ಲ ಸರ್? 250 ಲೀಟ್ರು ಬರೋ ದಾರಿಯಲ್ಲಿ ಚೆಲ್ಲೋಗುತ್ತಾ? ಒಂದು ಟ್ರಿಪ್ 250 ಲೀಟ್ರ್ ಆದರೆ ಒಂದು ಡ್ರಮ್ಗಿಂತ ಹೆಚ್ಚು, ಅಷ್ಟು ಪೋಲಾದರೆ ಆ ವೆಹಿಕಲ್ ಎಷ್ಟು ಹೊಡೆದಿರತ್ತೆ, ಎಷ್ಟು ಟ್ರಿಪ್ ಹೊಡೆದಿರತ್ತೆ, ಎಷ್ಟು ವರ್ಷಗಳಿಂದ? ಅವರೇ ಹೇಳ್ತಾರಲ್ಲ ಇವಾಗ ಹೊಸದಾಗಂತ, ನಾವು ಹೊಸದಾಗಂತೂ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾಯಿಲ್ಲ ಸರ್, ಸುಮಾರು 7 ತಿಂಗಳಿಂದ ನಾವು ಮಾಡ್ತಾಯಿದ್ದೀವಿ. ಈಗ ಅವ್ರು ಹೇಳ್ತಾರಲ್ಲ ಸೂರ್ಯಚಂದ್ರರು ಅಂತ, ಸೂರ್ಯಚಂದ್ರರು ಈ ಕೆಲಸ ಮಾಡ್ತಾರೇನು ಸರ್? ಈಗಾಗಾದರೆ ಅವ್ರು ಶಿಕ್ಷೆ ಕೊಡಬೇಕು. ಏನು ಶಿಕ್ಷೆ ಕೊಡ್ತಾರೋ ಅಧಿಕಾರಿಗಳು ನಿರ್ಧರಿಸಿ. ಇನ್ನು ಮೂರನೇ ವಿಚಾರ ವಿಷನರಿ ಲೀಡರ್ ಅಂತಾರೆ ನಮ್ಮ ನಾಯಕರು. ಎಸ್, ಈಸ್ ಎ ವಿಷನರಿ ಲೀಡರ್, ನಾವು ಹೇಳ್ತೀವಿ. ಅವರೇ ಹೇಳ್ತಾರೆ 18-20 ದಿವಸಕ್ಕೆ ಸಫಿಷಿಯಂಟಾಗಿ ವಾಟರ್ ಕೊಡ್ತಾ ಇದ್ದೀವಿ ನಮ್ಮ ವಾರ್ಡ್ಗಳಲ್ಲಿ ಅಂತಾರೆ. ಅವರು ನಾಯಕರು ಒಪ್ತಾರೇನೋ ಸರ್ 18-20 ದಿವಸಕ್ಕೆ ಕೊಡೋಕ್ಕೆ? ನಮ್ಮ ನಾಯಕರಂತೂ ಅಂತ ಇದು ಮಾಡಿಲ್ಲ ಸರ್. ನಿಮಗೆ ಗೊತ್ತು ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ದಿನಗಳಿಗೊಮ್ಮೆ ನೀರು ಕೊಟ್ಟಿದ್ದಾರೆ ಅಂತ. ನಮ್ಮ ನಾಯಕರು ಎಲ್ಲೂ ಕಳಿಸಿಲ್ಲ ನಮಗೆ 18-20 ದಿವಸಕ್ಕೆ ಜನಗಳಿಗೆ ನೀರು ಕೊಡಿ ಅಂತ. ಮತ್ತೆ ಮೂರನೇದು, ಅವ್ರನ್ನ ಬಗ್ಗೆ ನಾನು ಯಾರು ಕಾಂಟ್ಯಾಕ್ಟ್ ಪರವಾಗಿ ಮಾತಾಡ್ತಾರೋ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಅಷ್ಟು ಮಟ್ಟಕ್ಕೆ ಇದ್ದೀವಿ ಸರ್.
ನನ್ನ ಕ್ವೆಶ್ಚನ್ ಏನಂದ್ರೆ ಮೂರಿದೆ ಮೂವರಿದೆ ಒಂದು ಪೊಲೀಸ್ ಇಲಾಖೆಗೆ ಮತ್ತೊಂದು ಕಮಿಷನರ್ಗೆ ಮತ್ತೊಂದು ಡಿ ಸಿ ಅವರಿಗೆ ಏನು ಈಗ ನಮ್ಮ ಹುಡುಗರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿದ್ದೀರಾ ಏನಕ್ಕಾಗಿ ದಾಖಲೆ ಮಾಡಿದ್ದೀರಾ ಇದಕ್ಕೆ ಮುಂಚೆ ಮುನ್ಸಿಪಲ್ ಆಫೀಸಲ್ಲಿ ಗಲಾಟೆ ಆದಾಗ ಮುನ್ಸಿಪಲ್ ಆಫೀಸ್ನ ಧ್ವಂಸ ಮಾಡಿದ್ರು ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೆ ಯಾವ ಕಾರಣಕ್ಕಾಗಿ ಗಲಾಟೆ ಆಯಿತು ಅದು ಇದು ಯಾವ ಕಾರಣಕ್ಕಾಯಿತು ಅಷ್ಟೇ ನನ್ನ ಕ್ವಶನ್ ಡಿ ಸಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಮತ್ತು ಪೊಲೀಸ್ ಇಲಾಖೆ ಅವ್ರ ಮೇಲೆ ಏನು ಕ್ರಮ ತಗೊಂಡಿದೆ ಇದಕ್ಕೆ ಆನ್ಸರ್ ಕೊಡಬೇಕು ನೀವು ಅಷ್ಟೇ ಸರ್ ನನ್ನ ಮಾತಾಡ್ತಾರೆ ಜನ ಏನ ಸಮಥಿಂಗ್ ತಗೊಂತೀನಿ ಸಮಥಿಂಗ್ ತಗೊಳ್ಳೋರೆ ಸಮಥಿಂಗ್ ಬಗ್ಗೆ ಮಾತಾಡ್ತಾರೆ ಅವ್ರು ಟೆಂಡರ್ದಾರು ಎಲ್ಲರಿಗೂ ಸಮಥಿಂಗ್ ಕೊಟ್ಟಿರ್ಬೋದು ಬಹುಶಃ ಅದಕ್ಕೋಸ್ಕರ ಅವರು ನಮ್ಮ ಟೆಂಡರ್ದಾರರು ಸಮಥಿಂಗ್ ಕೊಟ್ಟಿದ್ದಾರೆ ಅಂತ ಅವರೇ ಮಾತಾಡ್ತಾ ಇದ್ದಾರೆ ಅವ್ರು ತಗೊಂಡಿದ್ದಾರೆ ಅದಕ್ಕೆ ಅವ್ರು ಗೊತ್ತಾಗ್ತಾ ಇದೆ ಮಿಕ್ಕಿಲ್ಲಿರೋರು ಯಾರು ಅಂತವ್ರಲ್ಲ ಯಾರು ಒಪ್ಕೊಳ್ಳಿಲ್ಲ ಅದಕ್ಕೋಸ್ಕರ ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ ముప్పై ఒకటి వాడికే నిలకాలని మాట్లాడింది మాకు పద్నాలుగు జమ్మి వాడికి మాత్రం మాకు ఇడందా మేము పట్టుకుంటాము మిగిలిన వాడికి ఇడొద్దని నన్ను చెప్పలేదు కదా అన్ని వాడికి ఇడమనే సౌకర్యం కావాలనే కదా చెప్పింది మా వాడికే కావాలని ఏమన్నా సౌకర్యం కావాలని చెప్తున్నా లేదే దుబారీగా ఏమీ మాట్లాడలేదే వచ్చి ఆతులు తెలుసుకొని మేము ఎట్లా ఆతు కూర్చోన్నాం ఎన్నిలా అట్లా కూర్చొని జవాబు చెప్పండి అని అడిగింది ఎంత లోగా పోయి పిలుచుకొని వచ్చి దుబారీగా ఏం మాట్లాడలేదు ఈజీడి ఏసీ ఈజీడి కలిసిన దాన్ని సుమారు ఏడు నెలలు అయ్యింది అర్జీ ఇచ్చి ఆ ఏడు నెలలేది మూడేళ్ళ ఇంకా కొలతేసుకొని పైరు వచ్చి సక్కరపాన్ సారు వీళ్ళంతా మూడేళ్ళ ఇంకా కొలతేసిరి పద్మరామరెడ్డి వీళ్ళంతా ఈజీడి చేస్తాము డ్రైన్ చేస్తాము రోడ్ చేస్తాము అని ఇప్పుడు అడిగితే ఏం చేస్తా చెప్తా ఉన్నారు ఇంకా మీకు శాంక్షన్ అయ్యి లేదు మీ బాడీ రాని మీ బాడీ వచ్చి ఇంకా చేస్తాము గుట్టు మీదకి ఎక్కి కాంపౌండ్ ఎక్కిపోతా ఉన్నారు ఆడవాళ్ళు ఇది అడిగితే మీ బాడీ రాని మీ బాడీ వచ్చి ఇంకా చేస్తాము అని ఎవరు చేసేక ఇవ్వలేదు ఇప్పుడు చేస్తాం లేదంటే బాడీ వచ్చి ఇంకానే చేస్తా ఉన్నారా చేస్తా ఉన్నారు నేను నెల రెండు నెలలు నీళ్ళు వచ్చింది లేదు ఊరూరికన్నా నీళ్ళు ఇస్తా ఉన్నాము ఇప్పుడు మాయారాలనే ఇరవై ఆరు దినాలు అయింది ఇప్పుడు రేపు ఇడిస్తే ఇరవై దినాలు అవుతా ఉంది కూలింగ్ నాలుగు చేసేవాళ్ళు నీళ్ళు కొంటారా భోజనం తింటారా ఏం చేస్తారు నేను నీళ్ళు చోలకి చేస్తా ఉన్నాను అంతా చేస్తా ఉన్నాను ఏం దుబారుగా మాట్లాడలేదు ముప్పై ఒక వాడికే అడిగింది కానుగా అందరికీ నీళ్ళు ఇయ్యి అందరూ కూలి నాలుగు చేసేవాళ్ళు ఉంటారు అఫ్సర్స్లు ఉంటారు సరి సమానంగా అయ్యని అడిగింది అంతే వద్దు ఇంకేం మేమేం దుబారుగా మాట్లాడలేదు దుబారుగా మాట్లాడింది అంటే జైలుకి వేసేదే ఏం దుబారుగా మాట్లాడినామా జైలుకి పద్నాలుగు జన్మ వస్తాం వేసి చూస్తాం మేమేమన్నా దుబారుగా మాట్లాడింటే లేదు ఏమన్నా జోరుగా మాట్లాడి అంటే ನಿನ್ನೆ ಯಾರೋ ಹೇಳಿದ್ದಾರೆ ಅಕ್ರಮವಾಗಿ ಯಾರೋ ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ನೋಟಿಸ್ ನೀಡಿದ ಕಾರಣ ಎಲ್ಲ ಸದಸ್ಯರನ್ನ ಇದು ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಹದಿನಾಲ್ಕು ಜನ ಸದಸ್ಯರಲ್ಲಿ ಯಾರಿಗೂ ಯಾರೂ ನೋಟಿಸ್ ಕೊಟ್ಟಿಲ್ಲ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ನೋಡ್ಸಕ್ಕೆ ಹೇಳಿ ಇಲ್ಲ ಯಾರಾದರೂ ಅಕ್ರಮವಾಗಿ ಏನಾದರೂ ಕಟ್ತಾ ಇದ್ರೆ ಕಾನೂನಿದೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಕಾನೂನು ಮುಖಾಂತರ ಫೈಟ್ ಮಾಡಿ ಇದು ಬಿಟ್ಬಿಟ್ಟು ಬೇರೆ ಯಾರೋ ಕಿಡಿಗೇಡಿಗಳು ರೋಲ್ ಕಾಲವರು ಇವೆಲ್ಲ ಮಾತಾಡ್ತೀರಾ ಈ ಕಿಡಿಗೇಡಿಗಳು ರೋಲ್ ಕಾಲವರು ಯಾರು ಅಂತ ಇಡೀ ಚಿಂತಾಮಣಿಗೆ ಗೊತ್ತು ನಾವೇನು ಹೇಳೋದಂದ್ರೆ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪನೆ ಮಾಡೋದು ಬಿಟ್ಟು ನೀವು ಏನಾದರೂ ಅಭಿವೃದ್ಧಿಯ ಬಗ್ಗೆ ಮಾತಾಡಿ ನಾವು ಅಭಿವೃದ್ಧಿಯ ಬಗ್ಗೆ ಮಾತಾಡೋಣ ವೈಯಕ್ತಿಕ ವಿಚಾರಗಳು ಮಾತಾಡ್ತೀರಾ ಮತ್ತೆ ಮೂವತ್ತೊಂದು ಜನ ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತೀರಾ ಇದು ಯಾವ ರೀತಿ ರಾಜಕಾರಣ ಅಂತ ನಮಗೆ ಗೊತ್ತಿಲ್ಲ ಆ ಥರ ಕೆಟ್ಟ ರಾಜಕೀಯ ಉದ್ದೇಶಗಳಿಗೆ ನಾವಂತೂ ಆದ್ಯತೆ ಕೊಡೋದಿಲ್ಲ ವಿಶ್ವಾಸಕ್ಕೆ ಬಂದು ಮೂವತ್ತೊಂದು ಜನ ಕೆಲಸ ಮಾಡೋಣ ಅಂದರೆ ನಾವು ರೆಡಿ ಅದನ್ನು ಬಿಟ್ಬಿಟ್ಟು ಸುಖ ಸುಮ್ಮನೆ ಆರೋಪ ಮಾಡೋದು ಅವರು ಇವರು ಏನೋ ಅಕ್ರಮ ಮಾಡಿದ್ದಾರೆ ಅನ್ನೋದು ಏನಾದರೂ ಅಕ್ರಮ ಮಾಡಿದರೆ ನೀವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅದು ಬಿಟ್ಬಿಟ್ಟು ಸುಮ್ಮನೆ ಸುಖ ಸುಮ್ಮನೆ ಆರೋಪ ಮಾಡೋದು ನೋಟಿಸ್ ಕೊಟ್ಟಿದ್ದಾರೆ ಈ ಥರ ಇನ್ನು ಬೇರೆ ಎಲ್ಲ ಸದಸ್ಯರು ಒಳ್ಳೆಯವರು ಅಂತ ಹೇಳೋದು ಒಡೆದು ಆಳುವ ನೀತಿಯನ್ನು ಬಿಟ್ಟು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಆದ್ಯತೆ ಕೊಡಿ ಅಂತ ಈ ಮುಖಾಂತರ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೀನಿ ಶ್ರೀಮತಿ ರೇಖಾ ಸದಸ್ಯ ಉಮೇಶ್ ಅಂತ
ಮೂರನೇ ತಾರೀಕು ಆಕ್ಚುಲಿ ಸರ್ದಿ ಇತ್ತು ಅವತ್ತು ಮುಂಜಾನೆ ಬೆಳಗ್ಗೆ ಹೋಗಿದ ತಕ್ಷಣ ಏಕಾಏಕಿ ವಿನಾಕಾರಣ ನಮಗೆ ಇನ್ಫಾರ್ಮೇಶನ್ ಇಲ್ಲದ ಟ್ಯಾಂಕರ್ಸ್ ಅವರು ಸ್ಟಾಪ್ ಮಾಡಿದ್ರು ಯಾರು ನಮ್ಮ ಗುತ್ತಿಗೆದಾರರು ಅಂತ ಹೇಳ್ತಾರಲ್ಲ ಅಶೋಕ್ ರೆಡ್ಡಿ ಅವರು ಕಳೆದ ಒಂದು ವರ್ಷದಿಂದ ಹೊಡಿತಾರಂತ ವ್ಯಕ್ತಿ ಸರಿ ಅದನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಅದೇ ನಮ್ಮ ನಾಲ್ಕನೇ ನಮ್ಮ ಜೊತೆ ಇರುವಂತಹ ಲೋಕೇಶ್ ಅವರು ಮತ್ತೆ ನಾವು ಫೋನ್ ಮಾಡಿ ತಿಳ್ಕೊಂಡ್ವಿ ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ತೋ ಅದೇ ರೀತಿ ಪದ್ಮಾವತಿ ರೆಡ್ಡಿಗೆ ಕಮಿಷನ್ಗೆ ವಿಷಯ ತಿಳ್ಕೊಂಡು ಸರಿ ಅಂತ ನಾವು ಬೆಳೆದು ಕೇಳಿದ್ರೆ ಅವರು ಸರಿಯಾದ ಉತ್ತರ ಕೊಟ್ಟ ಕಾರಣ ನಾವು ದಂಡಿ ಕೂತ್ಕೊಂಡ್ವಿ ಅವರು ಹೇಳ್ತಾ ಇದಾರೆ 18-20 ದಿವಸಕ್ಕೆ ನಾವು ನೀರು ಕೊಡ್ತಾ ಇದ್ದೀವಿ ಇದೇ ಶಾಸಕರು ಮೀಡಿಯಾಗಳ ಮುಖಾಂತರ ಹೇಳ್ತಾರೆ ಈ ದಿವಸಕ್ಕೆ ನಾವು ನೀರು ಕೊಡ್ತೀವಿ ಅಂತ ಎಲ್ಲಿ ಕೊಡೋಕ್ಕಾಗ್ತಿದೆ ಜನ ಕೇಳ್ತಾರೆ ಶಾಸಕ ಹೇಳ್ತಾರೆ ನೀವು ಕೊಡ್ತಾ ಇಲ್ಲ ನೀವೇನೋ ಗೋಲ್ಮಾಲ್ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ನಾವು ಅದನ್ನು ಹೋರಾಟ ಮಾಡಿದ್ದೀವಿ ಇದಕ್ಕೂ ನಮ್ಮ ಜೊತೆಯಲ್ಲಿರುವಂಥ ಲೋಕೇಶ್ ಅವರಿಗೂ ವಿಷಯ ಗೊತ್ತಿದೆ ಕಳೆದ 8 ತಿಂಗಳಿಂದ ನಾವು ಇದೇ ಲೋಕೇಶ್ ರೆಡ್ಡಿಯವರು ವಿನಾಕಾರಣ ಇಂಟಿಮೇಷನ್ ಇಲ್ದಿಲ್ಲ ಬಿಲ್ಲಾಗಿಲ್ಲ ಅಂತ ಬ್ಯಾನ್ ಮಾಡ್ತಾರೆ ಏನು ನೀರು ಬಿಡೋದಿಲ್ಲ ನೀರು ಸ್ಟಾಪ್ ಮಾಡ್ತಾರೆ ಇದೇ ಲೋಕೇಶ್ ಬಾಬು ನಮ್ಮ ಜೊತೆ ಬಂದು ಹೋರಾಟ ಮಾಡ್ತಾರೆ ಇಲ್ಲ ಕೇಳ್ತಾರೆ ಕ್ವಶನ್ಸ್ ಈಗ ಏಕಾಏಕಿ ಏನು ಒಡಂಬಡಿಕೆ ಆಯಿತು ನಮಗೆ ಗೊತ್ತಿಲ್ಲ ಅವ್ರ ವಿಷಯ ಈಗ ಅವರು ಅವರ ಬೆನ್ನ ಜೊತೆ ನಾವಿದ್ದೀವಿ ನಮ್ಮ ಗುತ್ತಿಗೆದಾರ ಅಂತ ಪದೇ ಪದೇ ಹೇಳಿ ಹೇಳ್ತಾರೆ ಈಗ ಏನು ಹೋರಾಟ ಮಾಡಿದ್ದೀವಿ ಕಳೆದ 8 ತಿಂಗಳಿಂದ 785 ರೂಪಾಯಿ ಇರೋ ವಾಟರ್ ಟ್ಯಾಂಕ್ ಇವತ್ತು 510 ರೂಪಾಯಿ ಆಗಿದೆ ಅದೇ ರೀತಿ ಕೃಷಿ ಹೊಂಡ ನೀರು ಪಾಚಿ ನೀರು ಈಗ ಒಳ್ಳೆ ನೀರು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ವಿ ಎ ಪಿಸ್ಗೆ ಏನು ಹೋಗ್ತಾ ಇತ್ತು 40-50 ಟ್ಯಾಂಕ್ ಹೋಗ್ತಾ ಇತ್ತು ಅದು ಕಡಿಮೆ ಮಾಡಿದ್ದೀವಿ ಇದೆಲ್ಲ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಮಾಡಬೇಕು ಸರ್ ದಯವಿಟ್ಟು ಇದ್ರ ಬಗ್ಗೆ ನೀವು ಕ್ಲೀನಾಗಿ ನಿಮ್ಗೆ ಬೇಕಾದ ಸಾಕ್ಷಿಗಳು ಆಧಾರಗಳೆಲ್ಲ ನಮ್ಮ ಕಡೆ ಇದೆ ಹಂಗೆಲ್ಲ ಒದಗಿಸಿದ್ದೀವಿ ಇದನ್ನ ಮುಂದಿನ ಹೋರಾಟ ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇಲ್ಲಿ ಯಾರು ಯಾವೆಲ್ಲ ಸದಸ್ಯರು ಯಾರು ಲಂಚಗಳಾಗಲಿ ಬೇರೆ ಏನು ಲೋಕಲ್ ಅಂತ ಅಂತ ಸದಸ್ಯ ಯಾರು ನಮ್ಮಲ್ಲಿಲ್ಲ ಮುಂದಿನ ಹೋರಾಟ ಕಾನೂನು ರೀತಿಯಲ್ಲೇ ಮಾಡ್ತೇವೆ ಅವೆಲ್ಲ ಕೂಡ ಎನ್ಕ್ವೈರಿ ಮಾಡಿಸೋದಕ್ಕಾಗಿ ನಾವೆಲ್ಲ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಈ ಸುತ್ತುಗಳು ಹೇಳೋರು ಕೇಳೋರೇ ಇಲ್ಲ ಆಮೇಲೆ ನಮ್ಮ ಸದಸ್ಯರುಗಳು ಫೈಲ್ ಇಟ್ಕೊಂಡು ಓಡಾಡ್ತಾರೆ ಅಂತ ಹೇಳ್ತಾರೆ ಕಮಿಷನರ್ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ್ರೆ ನಮ್ಮ ಸದಸ್ಯರು ಯಾಕೆ ಫೈಲ್ ಇಟ್ಕೊಂಡು ಓಡಾಡ್ತಾರೆ ಇವರು ಯಾವಾಗ ಕೆಲಸ ಮಾಡೋದಿಲ್ವೋ ಅವಾಗ ಫೈಲ್ ತಗೊಂಡ್ಬಂದು ಅಲ್ಲಿ ಇಟ್ಬಿಟ್ಟು ಇದು ಮಾಡ್ರಿ ಯಾಕೆ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ತಪ್ಪೇನಿದೆ ಇದರಲ್ಲಿ ಕಮಿಷನರ್ ಅವರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡದೇ ಇದ್ದಾಗ ಸದಸ್ಯರುಗಳು ಎಂಟ್ರಿ ಆಗ್ಲೇಬೇಕಾಗುತ್ತೆ ಇದರಲ್ಲಿ ತಪ್ಪೇನಿದೆ ಅದು ಬಿಟ್ಬಿಟ್ಟು ಸದಸ್ಯರು ಫೈಲ್ ಇಟ್ಕೊಂಡು ಓಡಾಡ್ತಾರೆ ಹೌದು ಓಡಾಡ್ತಾರೆ ಜನ ಕೆಲಸ ಮಾಡಿಸ್ಬೇಕಾಗಿದೆ ಅದನ್ನ ಬೇರೆ ತಿಳಿಸಿ ಸದಸ್ಯರ ಮೇಲೆ ಆರೋಪ ಮಾಡತಕ್ಕಂಥದ್ದು ಸರಿಯಲ್ಲ ಸರ್ ಚಿಂತಾಮಣಿ ನಗರಸಭೆ ಇವತ್ತು ನಿಮಿಷ ಜೀವಂತವಾಗಿ ಉಳಿದಿಲ್ಲ ಸತ್ತೋಗ್ಬಿಟ್ಟಿದೆ ಪ್ರಾಣನೇ ಇಲ್ಲ ಅದನ್ನ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥವ್ರು ಯಾರು ಕೂಡ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಕಾಳಜಿ ವಹಿಸ್ತಾ ಇಲ್ಲ ಅಲ್ಲಿ ಇರ್ತಕ್ಕಂಥ ಕಮಿಷನರ್ ಅವ್ರಿಗೆ ನಗರಸಭೆ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲ ಕನಿಷ್ಠ ಜ್ಞಾನ ಇಲ್ಲ ಅವ್ರಿಗೆ ಜವಾಬ್ದಾರಿ ಇಲ್ಲ ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ ಜನರ ಕಷ್ಟಗಳಿಗೆ ಸ್ಪಂದಿಸೋಣ ಅವರ ಕಷ್ಟಗಳನ್ನು ನಿವಾರಿಸೋಣ ಇರ್ತಕ್ಕಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಅವರು ಮನಸ್ಸು ಮಾಡ್ತಾ ಇಲ್ಲ ಏನಾದರೂ ಮಾತಾಡಿದರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಉಡಾಫೆ ಉತ್ತರ ಕೊಡ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಫೋನ್ ಮೂಲಕ ಸಂಪರ್ಕ ಮಾಡಬೇಕಂತಂದರೆ 20 ಬಾರಿ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡೋದಿಲ್ಲ ಅಪ್ಪಿ ತಪ್ಪಿ ಒಂದು ಬಾರಿ ಏನಾದರೂ ಫೋನ್ ರಿಸೀವ್ ಮಾಡಿದರೆ ಅದಕ್ಕೆ ಉಡಾಫೆ ಉತ್ತರ ಕೊಡ್ತಾರೆ ಈಗಾಗಲೇ ನಮ್ಮ ಮಿತ್ರರು ಹೇಳಿದರು ನೀರಿನ ಸಮಸ್ಯೆ ಬಗ್ಗೆ ಈ ಕಮಿಷನರ್ ಅವ್ರ ಬಗ್ಗೆ ಕಮಿಷನರ್ ಅವರು ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ 31 ವಾರ್ಡ್ಗಳಲ್ಲಿ ಜನಸಂಖ್ಯೆ ಎಷ್ಟಿದೆ ಅವ್ರಿಗೆ ಎಷ್ಟು ಒಂದು ದಿವಸಕ್ಕೆ ನೀರು ಬೇಕಾಗಿದೆ ನಮ್ಮಲ್ಲಿ ಎಷ್ಟು ನೀರಿನ ಲಭ್ಯತೆ ಇದೆ ಎಷ್ಟು ಶಾರ್ಟೇಜ್ ಆಫ್ ವಾಟರ್ ಇದೆ ಇದರ ಲೆಕ್ಕಾಚಾರನೇ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಿಯಾ ಯೋಜನೆ ರೂಪಿಸಬೇಕಾಗಿದೆ ಅಗತ್ಯವಾಗಿದೆ ಯಾವುದೇ ರೀತಿಯಾದಂಥ ಕ್ರಿಯಾ ಯೋಜನೆಯನ್ನು ರೂಪಿಸಿಲ್ಲ ಕಮಿಷನರ್ ಅವರು ಎಲ್ಲ ವಿಚಾರದಲ್ಲೂ ಕೂಡ ವಿಫಲರಾಗಿದ್ದಾರೆ ಅಸಮರ್ಥರಾಗಿದ್ದಾರೆ ಅವರು ಏನೇನು ಮಾಹಿತಿ ಅವ್ರಿಗೆ ಅವರ ಆಫೀಸ್ ಕಚೇರಿಯಲ್ಲಿರ್ತಕ್ಕಂಥ ಮಾಹಿತಿ ಅವ್ರಿಗೆ ಗೊತ್ತಿಲ್ಲ ನಾನು ಜನವರಿ ತಿಂಗಳಲ್ಲಿ 3 ಮಾಹಿತಿಗಳನ್ನು ನಾನು ಕೇಳಿದ್ದೆ ಮೊಟ್ಟ ಮೊದಲನೇದಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಬೋರ್ವೆಲ್ಗಳಿದೆ ಎಷ್ಟು ಬೋರ್ವೆಲ್ಗಳಲ್ಲಿ ನೀರಿದೆ ನೀರಿನ ಲಭ್ಯತೆ ಪ್ರಮಾಣ ಎಷ್ಟಿದೆ ಡಿಫಂಕ್ಟ್ ಅಂದರೆ ಬತ್ತಿ ಹೋಗಿರ್ತಕ್ಕಂಥ ಕೊಳವೆ ಬಾವಿಗಳು ಎಷ್ಟಿದ್ದಾವೆ
ಆ ಕೊಳವೆ ಬಾವಿ ಲೊಕೇಶನ್ ಎಲ್ಲಿದೆ, ಯಾವಾಗ ಕೊರೆಸಿದರು, ಪಂಪು ಮೋಟ್ರು ಯಾವುದನ್ನು ಬಿಟ್ಟರು, ಎಷ್ಟು ಪೈಪ್ಗಳನ್ನು, ಎಷ್ಟಡಿ ಪೈಪ್ಗಳನ್ನು ಬಿಟ್ಟರು, ಎಷ್ಟು ಲೆಂತು, ಕೇಬಲ್ ಎಷ್ಟು ಬಿಟ್ಟರು, ಮತ್ತು ಅದು ಯಾವಾಗ ರಿಪೇರಿಗೆ ಬಂತು, ಯಾವಾಗ ರಿಪೇರಿ ಮಾಡಿಸಿದ್ರು. ಡಿಫಾಲ್ಟ್ ಆದಮೇಲೆ ಪಂಪು ಮೋಟ್ರು ಅದರಲ್ಲೇ ಇದ್ದರೆ ಅದು ವೇಸ್ಟಾಗಿ ವ್ಯರ್ಥ ಆಗ್ತದೆ. ಇವರು ತೆಗೆದಿದ್ದಾರೆ, ನಮಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಕಡೆ ಇರತಕ್ಕಂಥ 31 ಕೊಳವೆ ಬಾವಿಗಳನ್ನು ನಾನೇ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿದ್ದೀನಿ. ಕಲಿಸಿ ಅಲ್ಲಾಡ್ತವೆ ಪೈಪು ಪಂಪು ಮೋಟರ್ ಅದರಲ್ಲಿದ್ದರೆ ಅವು ಅಲ್ಲಾಡೋದಿಲ್ಲ. ನಾನು ಇದನ್ನು ಪ್ರಶ್ನೆ ಮಾಡಿದೆ, ಪೈಪು ಪಂಪು ಮೋಟ್ರು ಪೈಪು ಕೇಬಲ್ ಫೈನಲ್ ಬೋರ್ಡ್ ಎಲ್ಲೋಯ್ತಿದ್ದು, ಹಳೆಗಳದ್ದೇನಾದರೂ ಹೊಸದಾಗಿ ಈ ಹಳೆವನ್ನು ತೆಗೆದು ಹೊಸದಾಗಿ ಕೊಡ್ದಿರ್ತಕ್ಕಂಥ ಕೊಳವೆ ಬಾವಿಗಳಿಗೆ ಬಿಟ್ಟಿದ್ದೀರಾ? ಬಿಡದೇ ಇದ್ರೆ ಅದನ್ನು ತೆಗೆದಿದ್ದೀರಲ್ಲ, ಅದು ಎಲ್ಲಿ ದಾಸ್ತಾನಲ್ಲಿದೆ, ಪೈಪ್ಗಳು ಎಷ್ಟು ಲೆಂತಿದೆ, ಕೇಬಲ್ ಎಷ್ಟಿದೆ, ಪಂಪು ಮೋಟ್ರು ಎಲ್ಲಿ ಹೋಯ್ತಿದೆ ಎಲ್ಲ ಕೂಡ 10 ವರ್ಷಗಳ ಮಾಹಿತಿ ನಾನು ಕೇಳಿದ್ದೀನಿ. ಇವತ್ತು ಕೂಡ ಇದರ ಬಗ್ಗೆ ಚಕಾರ ಎತ್ತಾ ಇಲ್ಲ ಕಮಿಷನರ್ ಅವರು. ಹಾಗೂ ಕೊಡಿಸ್ತೇನೆ ಸರ್, ಕೊಡ್ತೇನೆ ಸರ್, ಕೊಡ್ತೇನೆ ಸರ್ ಅಂತ ಹೇಳ್ತಾರೆ, ಏನು ಕೊಡ್ಸಲ್ಲ, ಯಾವುದೇ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಇದರ ಜೊತೆಗೆ ನಮ್ಮ ಕನಂಪಲ್ಲಿ 8ನೇ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಕಂದಾಯ ವಸೂಲಿ ಎಷ್ಟಾಗಿದೆ, ಕಂದಾಯ ಬೇಡಿಕೆ ಎಷ್ಟಿದೆ, ಎಷ್ಟು ವಸೂಲಿ ಆಗಿದೆ, ಇನ್ನು ವಸೂಲಿ ಆಗ್ಬೇಕಾದ ಎಷ್ಟಿದೆ ರೀ, ಅದಕ್ಕೂ ಮಾಹಿತಿ ಕೊಡ್ರಿ. ನಮ್ಮ 75% ನಮ್ಮ ವಾರ್ಡಲ್ಲಿ ಅಫಿಷಲ್ ಕ್ಲಾಸ್ ಇದೆ, ನಾನು ಬರ್ತೇನೆ ಕಂದಾಯ ವಸೂಲಿ ಮಾಡೋಣ ಅಂತ ಕೂಡ ಹೇಳಿದೆ. ಇವತ್ತಿಗೂ ಕೂಡ ಆ DCB ಬ್ಯಾಲೆನ್ಸ್ ಶೀಟ್ ಕೊಡೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಹಾಗಾಗಿ ಕಮಿಷನರ್ ಅವ್ರದ್ದು ಬಹಳ ಬೇಜವಾಬ್ದಾರಿತನ ಇದೆ. ಅವರ ಅಧೀನ ಅಧಿಕಾರಿಗಳು ಅಫಿಷಿಯಲ್ಸ್ ಇದ್ದಾರೆ, ಅವ್ರ ಮೇಲೂ ಕೂಡ ಯಾವುದೇ ನಿಯಂತ್ರಣ ಇಲ್ಲ, ಅವರಿಗೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮೊನ್ನೆ ದಿವಸ ನಾವು ಧರಣಿ ಮಾಡಿದ್ವಿ, DC ಅವರು ಬರೋ ತನಕ ನಾವು ಧರಣಿ ಇದ್ದಕ್ಕೆ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ವಿ. ಅವ್ರು DC ಅವರ ಪರವಾಗಿ PD ಅವರು ಬಂದರು. ಮಾನ್ಯ PD ಅವರೇ, ಆವತ್ತೇ ನಾವು ನಿಮಗೆ ಆವತ್ತೇ ನಮ್ಮ ಬೇಡಿಕೆ ಇಟ್ವಿ, ಈ ಥರ ಇದೆ ಕಮಿಷನರ್ ಅವರೇ, ಕಮಿಷನರ್ ಈ ಥರ ಮಾಡ್ತಾ ಇದ್ದಾರೆ, ಈ ಕಮಿಷನ್ ಅವರಿಂದ ಚಿಂತಾಮಣಿ ನಗರದ ಜನರಿಗೆ ಏನೇನು ಅನುಕೂಲ ಆಗೋದಿಲ್ಲ, ಇವರನ್ನ ಕೂಡಲೇ ಇವರನ್ನು ನಿಮ್ಮ ಜೊತೆ ಬಂದಿದ್ದಿರಲ್ಲ ಹ್ಯಾಕು ಇವರನ್ನ ನಿಮ್ಮ AWRನ ಜೊತೆಯಲ್ಲಿ ಕರ್ಕೊಂಡೋಗಿ, ಇಲ್ಲ ಅಂದರೆ ಬದಲಿ ವ್ಯವಸ್ಥೆ ಮಾಡಿ, ನಿಮ್ಗೆ ಅಧಿಕಾರ ಇದೆ, ಯಾರು ಸಾರ್ವಜನಿಕ ಅಧಿಕಾರಿ ಕೆಲಸ ಮಾಡೋದಿಲ್ವೋ ಅವರನ್ನು ಕಡ್ಡಾಯವಾಗಿ ರಜೆ ಮೇಲೆ ಕಳಿಸ್ತಕ್ಕಂಥ ಅಧಿಕಾರ ನಿಮಗಿದೆ. ಇದನ್ನು ಕೂಡ ಹೇಳಿದ್ವಿ ಅವತ್ತು ದಿವಸ, ಇದರ ಬಗ್ಗೆ ಏನು ಮಾಡಿದ್ರಿ, ಇಲ್ಲ ಅವರನ್ನು ಅಮಾನತುಗೊಳಿಸಿ ಅಂತ ಹೇಳಿದ್ರು. ಇಷ್ಟೆಲ್ಲ ಅಮಾನತುಗೊಳಿಸೋಕ್ಕೆ ಸಾಕಷ್ಟು ಕಾರಣಗಳಿದೆ ನಿಮಗೆ, ಎಲ್ಲವನ್ನು ಕೂಡ ತಿಳಿಸಿದ್ವಿ ನಿಮಗೆ. ಆ ಕಾರಣ ಇಟ್ಕೊಂಡು ನೀವು ಸಸ್ಪೆಂಡ್ ಮಾಡಬೇಕಾಗಿತ್ತು, ಇಲ್ಲಾಂದರೆ ಕಡ್ಡಾಯ ರಜೆ ಮೇಲೆ ಕಳಿಸ್ಬೇಕಾಗಿತ್ತು. ಏನು ಮಾಡಿದ್ರಿ, ಅವತ್ತು ಇಲ್ಲಿ ಬಂದ್ರಿ, ನಮಗೇನು ಕಂಡರ್ಸ್ತಕ್ಕಂಥ ಮಾತು ಹೇಳಿದ್ರಿ, ಒಂದು ಸಭೆ ಮಾಡಿದ್ರಿ, ಓಟೋಗ್ಬಿಟ್ರಿ, ಏನಾಗಿದೆ? PD ಅವ್ರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ. ಅವೆಲ್ಲ ಕೂಡ ಎನ್ಕ್ವೈರಿ ಮಾಡಿಸೋದಕ್ಕಾಗಿ ನಾವೆಲ್ಲ ಕೂಡ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಈ ಸುತ್ತುಗಳು ಹೇಳೋರು ಕೇಳೋರೇ ಇಲ್ಲ. ಆಮೇಲೆ ನಮ್ಮ ಸದಸ್ಯರುಗಳು ಫೈಲ್ ಇಟ್ಕೊಂಡು ಓಡಾಡ್ತಾರೆ ಅಂತ ಹೇಳ್ತಾರೆ. ಕಮಿಷನರ್ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ್ರೆ ನಮ್ಮ ಸದಸ್ಯರು ಯಾಕೆ ಫೈಲ್ ಇಟ್ಕೊಂಡು ಓಡಾಡ್ತಾರೆ? ಇವರು ಯಾವಾಗ ಕೆಲಸ ಮಾಡೋದಿಲ್ವೋ ಅವಾಗ ಫೈಲ್ ತಗೊಂಬಂದು ಅಲ್ಲಿ ಇಟ್ಬಿಟ್ಟು, ಏ ಇದು ಮಾಡ್ರಿ, ಯಾಕೆ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ತಪ್ಪೇನಿದೆ ಇದರಲ್ಲಿ? ಕಮಿಷನರ್ ಅವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೇ ಇದ್ದಾಗ ಸದಸ್ಯರುಗಳು ಎಂಟ್ರಿ ಆಗಲೇಬೇಕಾಗುತ್ತೆ, ಇದರಲ್ಲಿ ತಪ್ಪೇನಿದೆ? ಅದು ಬಿಟ್ಬಿಟ್ಟು ಸದಸ್ಯರು ಫೈಲ್ ಇಟ್ಕೊಂಡು ಓಡಾಡ್ತಾರೆ? ಹೌದು, ಓಡಾಡ್ತಾರೆ, ಜನ ಕೆಲಸ ಮಾಡಿಸ್ಬೇಕಾಗಿದೆ. ಅದನ್ನು ಬೇರೆಯವರ ತಿಳಿಸಿ ಸದಸ್ಯರ ಮೇಲೆ ಆರೋಪ ಮಾಡತಕ್ಕಂಥದ್ದು ಸರಿಯಲ್ಲ.